ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಇದು ವಿಸ್ತಾರ ನ್ಯೂಸ್ನ ಸಾಮಾಜಿಕ ಜವಾಬ್ದಾರಿಯ ಅಭಿಯಾನ ಸರ್ಕಾರಿ ಶಾಲೆಗಳ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವ ನಮ್ಮ ಈ ಅಭಿಯಾನಕ್ಕೆ ಅನೇಕ ದಾನಿಗಳು ಸಮಾಜ ಸೇವಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೆ ಇಂದು ವಿಸ್ತಾರ ನ್ಯೂಸ್ ಅಭಿಯಾನದಲ್ಲಿ ಚನ್ನಪಟ್ಟಣದ ಡೂಮ್ ಲೈಟ್ ಸರ್ಕಲ್ ಬಳಿ ಪೆಟ್ಟ ಅನ್ನೋ ಏರಿಯಾದಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ದುಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ ಈ ಬಗ್ಗೆ ಮಾತನಾಡೋದಕ್ಕೆ ಚನ್ನಪಟ್ಟಣ ಬಿಇಒ ಮರಿಗೌಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮರಿಗೌಡ ಸರ್ ನಮಸ್ತೆ ಶುಭೋದಯ ನಮಸ್ತೆ ಸರ್ ಮಾತಾಡಿಸ್ತೀನಿ ಅದಕ್ಕೂ ಮುಂಚೆ ಈ ಶಾಲೆಯ ಪರಿಸ್ಥಿತಿ ಏನು ಅನ್ನೋದನ್ನ ಒಮ್ಮೆ ವೀಕ್ಷಕರಿಗೆ ವಿವರಿಸಿಬಿಡೋಣ ಚನ್ನಪಟ್ಟಣದ ಡೂಮ್ ಲೈಟ್ ಸರ್ಕಲ್ ಬಳಿಯ ಪೆಟ್ಟ ಅನ್ನೋ ಏರಿಯಾದಲ್ಲಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ ಈ ಶಾಲೆಯಲ್ಲಿ 1 ರಿಂದ 7ನೇ ತರಗತಿವರೆಗೆ 160 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಶಿಥಿಲಾವಸ್ಥೆಯಲ್ಲಿದೆ ಕಟ್ಟಡ ಅದೇ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ನಡೀತಾ ಇದೆ ಈ ಶಾಲೆಗೆ ಕಾಂಪೌಂಡ್ ಇಲ್ಲದ ಕಾರಣ ಮಕ್ಕಳು ಆಟ ಆಡುವಾಗ ರಸ್ತೆಗೆ ಹೋಗ್ತಾ ಇದ್ದು ಸಣ್ಣ ಪುಟ್ಟ ಅಪಘಾತದ ಪ್ರಕರಣಗಳು ಈಗಾಗಲೇ ಆಗಿದೆ ಕಾಂಪೌಂಡ್ ಇಲ್ಲದ ಕಾರಣ ಸ್ಥಳೀಯರು ಕಸವನ್ನ ತಂದು ಇದೇ ಶಾಲೆ ಪಕ್ಕದಲ್ಲೇ ಸುರಿತಾ ಇದ್ದಾರೆ ಈ ಶಾಲೆ ಮಕ್ಕಳಿಗೆ ಆಟ ಆಡೋದಕ್ಕೆ ಮೈದಾನನೂ ಇಲ್ಲ ಶಾಲೆಯಲ್ಲಿ ಒಟ್ಟು 13 ಕೊಠಡಿಗಳಿದ್ದು ಬಹುತೇಕ ಎಲ್ಲ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದೆ ಈ ಶಾಲೆಯ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ 1956 ರಲ್ಲೇ ಗೆಜೆಟ್ ನೋಟಿಫಿಕೇಶನ್ ಆಗಿದ್ರು ಸೂಕ್ತ ದಾಖಲಾತಿಗಳು ಲಭ್ಯ ಇಲ್ಲದ ಕಾರಣ ಅನುದಾನ ಬಳಕೆಗೆ ಸಾಧ್ಯ ಆಗ್ತಾ ಇಲ್ಲವಂತೆ ಮರಿಗೌಡ ಸರ್ ಈಗ ಈ ಶಾಲೆ ಪರಿಸ್ಥಿತಿ ನಿಮ್ಮ ಗಮನಕ್ಕಿದೆ ಅಂತ ಭಾವಿಸ್ತೀನಿ ಸೋ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಆದರೂ ದಾಖಲಾತಿಗಳು ಲಭ್ಯ ಇಲ್ಲ ಸೋ ಅನುದಾನ ಬಳಸಿಕೊಳ್ಳಲಿಕ್ಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಶಾಲೆಗೆ ಈ ಪರಿಸ್ಥಿತಿ ಬಂದಿರೋದಾ ಹೌದು ಹೌದು ಸರ್ ಖಂಡಿತ ಸರ್ ಅದು ಈ ನಾವು ನಾನು ಬಂದು ಕಳೆದ ಬಂದು 1 ವರ್ಷದಿಂದ ಸರ್ ನಾನು ಡಿಸಿಆರ್ ಕಚೇರಿಗೆ ಮತ್ತು ನಮ್ಮ ತಾಲೂಕು ಆಫೀಸ್ಗೆ ಮತ್ತು ಪುರ ನಗರಸಭೆಗೆ ಅಲ್ಲದಾಡಿ ಎಲ್ಲ ಅರ್ಜಿಗಳನ್ನು ಕೊಟ್ಟರೂ ಸಹ ಸೂಕ್ತ ದಾಖಲೆ ಇಲ್ಲ ಅಂದ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆ 2 ನಮಗೆ 4 ಎಕರೆ ಜಾಗ ಸರ್ ಅದು ಗೆಜೆಟ್ ಅಲ್ಲಿರೋದು ನಮಗೆ 4 ಎಕರೆ ಜಾಗನ ಮಾಡ್ಕೊಡಿ ನಾವು ಕಟ್ಟಡವನ್ನ ಕಟ್ಸ್ಕೋತೀವಿ ದಾನಿಗಳ ಮುಖಾಂತರ ಸಿಎಸ್ಆರ್ ಆಕ್ಟಿವಿಟೀಸ್ ಮುಖಾಂತರ ಕಟ್ಟಡ ಕಟ್ಕೋತೀವಿ ಜಾಗ ನಮ್ಮ ಹೆಸರಿಗೆ ಬಂದಿರ ಸರ್ ಶಾಲೆ ಹೆಸರಿಗೆ ಕಟ್ಟಡ ಕಟ್ಟಕ್ಕೆ ಏನ್ ಸಮಸ್ಯೆ ಆಗೋದಿಲ್ಲ ಸರ್ ನಮ್ಗೆ ಜಾಗನೇ ನಮ್ಮ ಹೆಸರು ಸಿಗ್ತೇ ಇರೋದ್ರಿಂದ ಯಾರು ದಾನಿಗಳು ಮುಂದೆ ಬರ್ತಾ ಇರೋ ಸರ್ ಅದನ್ನ ಕಟ್ಟಡ ಕಟ್ಟಕ್ಕೆ ಸರ್ಕಾರದಿಂದ ಅನುದಾನ ಬಂದ್ರೂ ಸಹ ಜಾಗ ಇಲ್ದೇ ಇರೋದ್ರಿಂದ ನಾವು ಕಟ್ಟಡವನ್ನು ಕಟ್ಟಕ್ ಆಗ್ತಾ ಇಲ್ಲ ಇದಕ್ಕೆ ನಾವು ತಮ್ಮಿಂದ ಏನಾರ ನಮ್ಗೆ ಸಹಾಯ ಆದ್ರೆ ಖಂಡಿತ ನಾವು ಅಲ್ಲಿ ಸೂಕ್ತ ಕಟ್ಟಡವನ್ನ ಕಟ್ಟು ಸುಸಜ್ಜಿತ ಕಟ್ಟಡವನ್ನು ಕೊಟ್ಟು ಒಂದು ಮಾದರಿ ಶಾಲೆಯಾಗಿ ನಿರ್ಮಿಸೋ ಒಂದು ಕನಸು ನಮ್ಗಿದೆ ನಮ್ಮ ಇಲಾಖೆಗೆ ಖಂಡಿತ ಮಾಡ್ತೀವಿ ಸರ್ ನಗರಸಭೆಯರು ನಮ್ಮ ನಮ್ಮ ಶಿಕ್ಷಣ ಇಲಾಖೆಗೆ ಆ ಜಾಗವನ್ನ ಮಾಡಿಕೊಟ್ಟ ತಕ್ಷಣ ನಾವು ಕಟ್ಟಡವನ್ನ ಕಟ್ಟಕ್ಕೆ ಪ್ರಾರಂಭ ಮಾಡುತ್ತೇವೆ ಸರ್ ಈಗ ಈ ಜಾಗ ಯಾರ ಹೆಸರಲ್ಲಿದೆ ಮೇಡಮ್ ಈಗ ಆ ಶಾಲೆ ಮುನ್ಸಿಪಲ್ ನಗರಸಭೆಯಲ್ಲಿ ಇದೆ ಮೇಡಮ್ ಅದು ಅದನ್ನೇ 1956 ಗೆಜೆಟ್ ಅಲ್ಲಿ 4 ಎಕರೆ ಜಾಗವನ್ನ ಶಾಲೆಗೆ ಅಂತ ರಿಸರ್ವ್ ಇಟ್ಟಿದ್ದಾರೆ ಮೇಡಮ್ ಅದು ನಮ್ಗೆ ಅವ್ರಿಗೆ ಅದೇನು ಅರ್ಥ ಆಗುತ್ತೋ ಇಲ್ವೋ ಏನೋ ಗೊತ್ತಾ ಇದ್ದಾರ ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ನಿಮ್ ಜಾಗ ಇಲ್ಲ ನಿಮ್ ಜಾಗ ಇಲ್ಲ ಸೂಕ್ತ ದಾಖಲೆಗಳು ಕೊಡಕ್ ಒದಗಿಸ್ತಾ ಇಲ್ಲ ನೀವು ಅಂತ ನಮ್ಗೆ ಅಲ್ಲುದಾಡ್ಸ್ತಾ ಇದ್ರೆ ಕಂದಾಯ ಇಲಾಖೆನವರು ಅದೇ ತರ ಮಾಡ್ತಾ ಇದ್ರೆ ನಗರಸಭೆಯಲ್ಲೂ ಸಹ ಅದೇ ತರ ಮಾಡ್ತೀವಿ ಅವ್ರಿಬ್ರ ಮೇಲೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹೇಳ್ಕೊಂಡು ನಮ್ನ ಅಲಿಸ್ತಾ ಇದ್ರೆ ಸರ್ ದಯಮಾಡಿ ತಮ್ಮ ವಿಸ್ತಾರ ಟಿವಿ ಮುಖಾಂತರ ಅವರಿಬ್ಬರಿಗೂ ಒಂದ್ ಸ್ವಲ್ಪ ನಮ್ಗೆ ಹೇಳಿ ನಮ್ಮ ಶಾಲೆಗೆ ಆ ಜಾಗವನ್ನ ಮಾಡಿಸ್ಕೊಟ್ಟಿದ್ದಾರೆ ಖಂಡಿತ 1 ವರ್ಷದಲ್ಲಿ ನಾವು ಸುಸಜ್ಜಿತ ಕಟ್ಟಡವನ್ನ ಕಟ್ಟಿ ಅಲ್ಲಿ ಮಾದರಿ ಶಾಲೆಯಾಗಿ ಮಾಡ್ತೀವಿ ಸರ್ ಖಂಡಿತ ಓಕೆ ಇಲ್ಲಿ 1 ರಿಂದ 7ನೇ ತರಗತಿಲಿ ಸುಮಾರು 160 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಎಷ್ಟು ಜನ ಶಿಕ್ಷಕರಿದ್ದಾರೆ ಅಲ್ಲಿ ಆ ಶಾಲೆಯಲ್ಲಿ ಏನು ಅಂತ ಮೇಡಮ್ ಶಿಕ್ಷಕರು ಈಗ ನಮ್ಮ ರೆಗ್ಯುಲರ್ ಶಿಕ್ಷಕರು 5 ಮಂದಿ ಇದ್ದಾರೆ ಈ ವರ್ಷ 2 ತಿರ್ಗ ಗೆಸ್ಟ್ ಟೀಚರ್ ಕೊಟ್ಟಿದ್ವಿ 7 ಶಿಕ್ಷಕರು ಇರ್ತಾರೆ ಮೇಡಮ್ ಅಲ್ಲಿ ಆಲ್ ರೈಟ್ ಸರ್ ಈಗ ನೀವು ಹೇಳ್ತಾ ಇರೋ ಸಮಸ್ಯೆ ಬಗ್ಗೆ ಏನಾದರೂ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅಂದರೆ ಸೂಕ್ತ ದಾಖಲಾತಿ ಇಲ್ಲ ಅಂತಂದರೆ ನೆಪಕ್ಕೆ ಹೇಳ್ತಾ ಇದ್ದಾರಾ ಅಥವಾ ನಿಜವಾಗಿಯೂ ದಾಖಲಾತಿಗಳನ್ನು ಒದಗಿಸೋದ್ರಲ್ಲಿ ತೊಂದರೆ ಆಗ್ತಾ ಇದೆಯಾ ಸರ್ ಈಗ ಸರ್ಕಾರದ ನೀತಿ ಪ್ರಕಾರ ಸುಮಾರು 30-50 ವರ್ಷದಿಂದ ಶಾಲೆ ನಡೀತಾ ಇದ್ರೆ ಆ ಜಾಗ ಶಾಲೆ ಹೆಸರು ಮಾಡ್ಕೊಡ್ಬೇಕು ಅಂತ ಒಂದು ಇದಿದೆ ಸರ್ ಆದೇಶ ಇದೆ ಆದ್ರೆ ಆ ಆದೇಶವನ್ನು ಉಲ್ಲಂಘಿಸಿ ನಗರಸಭೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ನಮ್ಗೆ ಜಾಗವನ್ನ ಮಾಡ್ಕೊಡ್ತಾ ಇಲ್ಲ ಈಗ ನಮ್ಮಲ್ಲಿ ನಮ್ಮ ಇವರು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ರೂರಲ್ ಏರಿಯಾ ಗ್ರಾಮೀಣ ಭಾಗದ ಏರಿಯಾಗಳಲ್ಲಿ ಎಲ್ಲಾ ಶಾಲೆಗಳಿಗೂ ಸಹ ಪಿಡಿಒ ಕಡೆಯಿಂದ 11B ಕೊಡಿಸಿ ನಮ್ಮ ಎಲ್ಲ ಎಷ್ಟು ಯಾವುದೇ ದಾಖಲೆ ಇಲ್ಲದೆ ಇರೋ ಸ್ಕೂಲ್ಗೂ ಸಹ 11B ಕೊಡಿಸಿ ಶಾಲೆ ಹೆಸರು ಮಾಡ್ತಿದ್ದಾರೆ ಸರ್ ನಮ್ಗೆ ಸಮಸ್ಯೆ ಆಗ್ತಾ ಇರೋದು ಟೌನ್ ಅಲ್ಲಿ ಮಾತ್ರ ಸರ್ ನಗರಸಭಾ ವ್ಯಾಪ್ತಿಯಲ್ಲಿ ಮಾತ್ರ ಸಮಸ್ಯೆ ಆಗ್ತಾ ಇದೆ ಸೊ ನಗರಸಭೆ ಇದಕ್ಕೆ ಅನುಮೋದನೆ ಕೊಟ್ಟರೆ ಉಳಿದ ಹಾಗೆ ಶಾಲೆ ಅಭಿವೃದ್ಧಿ ಪಡಿಸೋದಕ್ಕೆ ನಿಮ್ಮಿಂದ ಯಾವುದೇ ತಕರಾರು ಅಥವಾ ಅನುದಾನದ ಕೊರತೆ ಏನು ಇಲ್ಲ ಖಂಡಿತ ಇಲ್ಲ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ನಾವು ಖಂಡಿತ ಅಭಿವೃದ್ಧಿ ಪಡಿಸ್ತೀವಿ ಸರ್ ಮಾದರಿ ಶಾಲೆಯಾಗೆ ಮಾಡ್ತೀವಿ ಸರ್ ಅಲ್ಲಿ ಅತಿ ಹೆಚ್ಚು ಮಕ್ಳು ಇನ್ನೂ ಸೇರೋ ಇದೆ ಸರ್ ಬಿಲ್ಡಿಂಗ್ ಕಟ್ಟಡ ಸುಸಜ್ಜಿತ ಕಟ್ಟಡ ಆದ್ರೆ ಮಕ್ಕಳ ಸಂಖ್ಯೆನೂ ಸಹ ಜಾಸ್ತಿ ಆಗುತ್ತೆ ಸರ್ ಆಲ್ರೈಟ್ ಸರ್ ಇದಕ್ಕೆ ಮುಂಚೆ ಏನಾದ್ರೂ ನೀವು
संबंध संबंध जनप्रतिनिधि सचिव अथवा कानूनात्मक पड़को प्रयत्न ऐनीरा सर ना जनप्रतिनिधि गमनकू तक बंदी सर एर सारी नम्बर आ जग के तहसीलदार नम टी मध्यम टी नईन मध्यम मुखातर तहसीलदार स्पाट कर्सीवलिक सर ना इन वारे तिंगल मोड़ी डिसी आफी अर्जी बर्दिट अल तक मोड़ी अंतर जन तहसीलदार सह वर्गवणे आगोद्रु इन आलस आगे सर अब नम जिला गमनकू तक बंद सर शाले जग आ शाले मोड़ी अंत सह सरू सह इवर्ता सर खंडित अग मट्रे ना खंडित अल्द कटव कटि मकल के अनुकूल मोड़क ना रेडी सर ना ओके अधिकारिया पात्र दुडदू इमु बेदली यार निर्लक्ष्यू इलाके मत नगर सभी इबू जंटी कड़े कुत्कोर इबू यार बरतो पार्ट आफ वर्क इवर् पार्ट आफ वर्क इबू सेर खंडित मोडबा सर अद्क मनसिब सर अस्टे मनसुमी खंडित अल सुसज्जित कटबाइट सर नहीं प्रयत्न पड़ो मत याक आगोदी खंडित आगते सर तुम प्रयत्न नमस्कोट्रे खंडित ना कट कटी सर धन्यवाद सर तमेंगे खंडित वागलू सर ना नमूर शाले नमेल शाले अो अभियान इंत सरकारी शाले मादरी शाले उद्देश्य अभियान मुनता सो रीति समस्या शाले समस्या बगहरसलागिदे मुंदुवरद समस्या परिगणने के तेक आद्य मेरे बगहरसो प्रयत्न अंत धन्यवाद सर विस्तार न्यूज जो मतना धन्यवाद धन्यवाद सर प्रतिनिधिगू एलू धन्यवाद थैंक यू नम्मूर शाले नम्मेल्लर शाले सरकारी शाले दत्तु पड़ेयुव बृहत् अभियान हण अथवा वस्तु यावुदे रूपदल्लि नीवु ई अभियानक्के कोडुगे नीडबहुदु बन्नि नम्मोंदिगे कै जोडिसि हेल्पलाइन नंबर 0806955444 वाट्सएप नंबर 94810244181 चाइल्ड एंपवर्मेंट फाउंडेशन इंडिया बैंक हेसरु आरबीएल बैंक लिमिटेड अकाउंट नंबर 409001314437 ब्रुकफील्ड्स ब्रांच बेंगलुरु करंट अकाउंट आईएफएससी कोड आरएटीएन 0000289 एमआईसीआर कोड 560176013 विस्तारा न्यूज निखरा जनपरा